ಮಹಾರಾಷ್ಟ್ರ ಕೊಂಕಣ ಪ್ರದೇಶ ಮತ್ತು ಚಿಕ್ಕೋಡಿ ಉಪವಿಭಾಗ ವ್ಯಾಪ್ತಿಯಲ್ಲಿ ಮೂರ್ನಾಲ್ಕು ದಿನಗಳಿಂದ ಭಾರೀ ಪ್ರಮಾಣದಲ್ಲಿ ಮಳೆಯಾಗುತ್ತಿದ್ದು ಹೀಗಾಗಿ ಚಿಕ್ಕೋಡಿ ಮತ್ತು ನಿಪ್ಪಾಣಿ ತಾಲೂಕಿನ ಆರು ಸೇತುವೆಗಳು ಜಲಾವೃತಗೊಂಡಿವೆ. ಕೃಷ್ಣಾ ನದಿಗೆ ಅಡ್ಡಲಾಗಿರುವ ಕಲ್ಲೋಳ್ ಎಡೂರು ಸೇತುವೆ, ಮಾಂಜುರಿ ಭಾವನಸವದತ್ತಿ ಸೇತುವೆ, ದೂಧಗಂಗಾ ನದಿಗೆ ಅಡ್ಡಲಾಗಿರುವ ಮಲಿಕ್ವಾಡ್ ದತ್ತುವಾಡ್ ಸೇತುವೆ, ನಿಪ್ಪಾಣಿ ತಾಲೂಕಿನ ವೇದಗಂಗಾ ನದಿಗೆ ಅಡ್ಡಲಾಗಿರುವ ಕೊಡ್ನಿ ಬೂದಿಹಾಳ್, ಕಾರ್ದಗಾ ಬೋಜ್, ಮಂಗೂರು ಕುಣ್ಣೂರು, ಬಾರ್ವಾಡ್ ಕುಣ್ಣೂರು, ಬೋಜ್ವಾಡಿ ಶಿವಾಪುರವಾಡಿ, ಜತ್ರಾಟ್ ಬೀವಸಿಯ ಸೇತುವೆಗಳು ಜಲಾವೃತಗೊಂಡಿವೆ. ವಾಹನಗಳು ಹಾಗೂ ಜನರ ಸಂಚಾರಕ್ಕೆ ಪರ್ಯಾಯ ಮಾರ್ಗವನ್ನು ಗುರುತಿಸಲಾಗಿದೆ. ಬೆಳಗಾವಿ ಜಿಲ್ಲೆಯ ಯರಗಟ್ಟಿ ಗ್ರಾಮದಲ್ಲಿ ಆಯೋಜಿಸಿದ್ದ ರೈತ ಹುತಾತ್ಮ ದಿನಾಚರಣೆಯ ಕಾರ್ಯಕ್ರಮವನ್ನು ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆ ರಾಜ್ಯಾಧ್ಯಕ್ಷ ಕೋಡಿಹಳ್ಳಿ ಚಂದ್ರಶೇಖರ್ ಉದ್ಘಾಟಿಸಿದರು. ಭೂ ಸುಧಾರಣೆ ಕಾಯ್ದೆಯನ್ನು ಹಿಂಪಡೆಯದಿದ್ದರೆ ಹೋರಾಟ ಮಾಡುವುದಾಗಿ ಕೋಡಿಹಳ್ಳಿ ಚಂದ್ರಶೇಖರ್ ಎಚ್ಚರಿಸಿದರು. ಈ ಸಂದರ್ಭದಲ್ಲಿ ರಾಜ್ಯ ಸಂಚಾಲಕ ಗಣೇಶ್ ಇಡಿಗೇರಿ, ಸತ್ಯಪ್ಪ ಮಲ್ಲಪುರೆ, ಭೀಮ್ಶಿ ಗದಾಡಿ, ಮಹದೇವ್ ಮಡಿವಾಳರ್, ಮಾಲ್ತೇಶ್ ಪೂಜಾರಿ ಮುಂತಾದವರು ಉಪಸ್ಥಿತರಿದ್ದರು. ಬೆಳಗಾವಿ ಜಿಲ್ಲೆ ಚಿಕ್ಕೋಡಿ ತಾಲೂಕಿನ ಎಕ್ಸಂಬಾ ಪಟ್ಟಣದಲ್ಲಿ ಚಿಕ್ಕೋಡಿ ಸದಲಗ ಶಾಸಕ ಗಣೇಶ್ ಹುಕ್ಕೇರಿಯವರ ಹುಟ್ಟುಹಬ್ಬದ ಹಿನ್ನೆಲೆಯಲ್ಲಿ ಪಟ್ಟಣದ ರಸ್ತೆಗಳ ಡಿವೈಡರ್ಗಳಲ್ಲಿ ಅಳವಡಿಸಿದ ಹುಟ್ಟುಹಬ್ಬದ ಶುಭಾಶಯಗಳ ಕೋರಿಕೆಯ ಫ್ಲೆಕ್ಸ್ಗಳು ಕೆಲವು ಕಡೆಗೆ ರಸ್ತೆಯ ಮೇಲೆ ವಾಲಿದ್ರಿಂದ ವಾಹನ ಸವಾರರು ತೊಂದರೆ ಪಡುವಂತಾಗಿದೆ. ಅಲ್ಲದೆ ಅಲ್ಲಲ್ಲಿ ಫ್ಲೆಕ್ಸ್ಗಳು ಏಕಾಏಕಿ ಬೀಳುತ್ತಿರುವುದರಿಂದ ಬೈಕ್ ಸವಾರರು ಕೂಡ ಸಂಚಾರಕ್ಕೆ ತೊಂದರೆ ಪಡುವಂತಾಗಿದೆ. ಹೀಗಾಗಿ ಇವುಗಳನ್ನು ಬಿಗಿಯಾಗಿ ಕಟ್ಟಿ ಸಾರ್ವಜನಿಕರ ಓಡಾಟಕ್ಕೆ ಅನುಕೂಲ ಮಾಡಿಕೊಡಬೇಕೆಂಬುದು ವಾಹನ ಸವಾರರ ಒತ್ತಾಯವಾಗಿದೆ. ಬೆಳಗಾವಿ ಜಿಲ್ಲೆ ಚಿಕ್ಕೋಡಿ ತಾಲೂಕಿನ ಮಾಂಜುರಿ ಗ್ರಾಮದಲ್ಲಿ ಕೋವಿಡ್ ಲಸಿಕೆ ಹಾಕಿಸಿಕೊಳ್ಳಲು ಇಲ್ಲಿನ ಸಾರ್ವಜನಿಕ ಆಸ್ಪತ್ರೆಗೆ ಹತ್ತಿರ ಯಡೂರ್, ಚಂದೂರ್, ಇಂಗಳಿ, ಅಂಕಲಿ ಸೇರಿದಂತೆ ಸುತ್ತಮುತ್ತಲಿನ ಗ್ರಾಮಗಳ ಜನರು ಹೆಚ್ಚಿನ ಪ್ರಮಾಣದಲ್ಲಿ ಬರುತ್ತಿದ್ದಾರೆ. ಹೀಗಾಗಿ ಮಾಂಜುರಿ ಗ್ರಾಮದಲ್ಲಿ ಹೆಚ್ಚಿನ ಲಸಿಕೆಗಳನ್ನು ಪೂರೈಕೆ ಮಾಡಬೇಕೆಂಬುದು ಸ್ಥಳೀಯರ ಒತ್ತಾಯವಾಗಿದೆ. ಬೇರೆ ಗ್ರಾಮಗಳ ಜನರು ಇಲ್ಲಿಗೆ ಲಸಿಕೆ ಹಾಕಿಸಿಕೊಳ್ಳಲು ಬರುತ್ತಿರುವುದರಿಂದ ಮಾಂಜುರಿ ಗ್ರಾಮದ ಜನರಿಗೆ ಲಸಿಕೆ ಇಲ್ಲದಂತಾಗಿದೆ ಎಂಬ ಅಳಲು ಸ್ಥಳೀಯರದ್ದಾಗಿದೆ. ಚಿಕ್ಕೋಡಿ ಶೈಕ್ಷಣಿಕ ಜಿಲ್ಲೆಯಲ್ಲಿ 221 ಕೇಂದ್ರಗಳಲ್ಲಿ ನಡೆದ ಇಂದಿನ ಭಾಷಾ ವಿಷಯಗಳ ಎಸ್ಎಸ್ಎಲ್ಸಿ ಪರೀಕ್ಷೆಯಲ್ಲಿ ಒಟ್ಟು 45,049 ವಿದ್ಯಾರ್ಥಿಗಳ ಪೈಕಿ ಕೇವಲ 159 ವಿದ್ಯಾರ್ಥಿಗಳು ಗೈರು ಹಾಜರಾಗಿದ್ದರು. ಶೇಕಡಾ 99.70% ವಿದ್ಯಾರ್ಥಿಗಳು ಹಾಜರಾಗಿ ನಿರಂತರವಾಗಿ ಪರೀಕ್ಷೆ ಬರೆದಿದ್ದು ಎಕ್ಸಾಮ್ ಶಾಂತವಾಗಿ, ಸುಸೂತ್ರವಾಗಿ, ನಕಲು ಇಲ್ಲದೆ ಉತ್ತಮವಾಗಿ ನಡೆದಿವೆ. ಪರೀಕ್ಷೆಗೆ ಸಹಕರಿಸಿದ ಎಲ್ಲರಿಗೂ ಚಿಕ್ಕೋಡಿ ಡಿಡಿಪಿಐ ಗಜಾನನ್ ಮಣ್ಣಿಕೇರೆ ಅವರು ಧನ್ಯವಾದಗಳನ್ನು ತಿಳಿಸಿದ್ದಾರೆ.